ಫ್ರೆಂಡ್ಸ್, ಹೇಗಿದ್ದೀರಾ? ನಾನಿವತ್ತು ಕಲ್ಲು ಅಣಬೆ, ನಮ್ಮ ತುಳುವಿನಲ್ಲಿ ಕಲಲಂಬ ಹೇಳ್ತಾರೆ, ಆ ಅಣಬೆಯದ್ದು ಸುಕ್ಕ ಪಲ್ಯ ಮಾಡುವುದನ್ನು ತೋರಿಸ್ತೇನೆ. ತುಂಬಾನೇ ಟೇಸ್ಟ್ ಆಗ್ತದೆ ಇದು. ಈಗ ಮಳೆಗೆ ಜಾಸ್ತಿಯಾಗಿ ಸಿಗ್ತದೆ ಇದು. ಅಂತೂ ನಮ್ದು ಉಡುಪಿ ಸೈಡ್, ಮ್ಯಾಂಗ್ಳೂರ್ ಸೈಡ್ ಎಲ್ಲ ಜಾಸ್ತಿಯಾಗಿ ಕಾಡಿನಲ್ಲಿ ಇದು ಸಿಗುವುದು, ಗುಡ್ಡೆಯಲ್ಲೆಲ್ಲ ಸಿಗ್ತದೆ. ಕೆಂಪು ಮಣ್ಣಿದ್ರೆ ಆ ಜಾಗದಲ್ಲಿ ತುಂಬಾನೇ ಸಿಗ್ತದೆ ಇದು. ಇದಕ್ಕೆ ನಾನು ಏನೆಲ್ಲ ತೆಗೆದುಕೊಂಡಿದ್ದೇನೆ ಹೇಳ್ತೇನೆ. 1 ಕೆಜಿ ಅಷ್ಟು ನಾನು ಕಲ್ಲಣಬೆ ತಗೊಂಡಿದ್ದೇನೆ ನೋಡಿ. ಈ ತರ ಮಶ್ರೂಮ್ ಹೇಳ್ತೇವೆ ನಾವು. ಮತ್ತೆ 5-6 ಎಸಳು ಬೆಳ್ಳುಳ್ಳಿ, ಕರಿಬೇವು 1 ಇಂಚಿನ ಅಷ್ಟು, ಶುಂಠಿ 5-6 ಚಮಚದಷ್ಟು, ತೆಂಗಿನ ತೂರಿ, ಹಸಿ ತೆಂಗಿನ ತೂರಿ, ಮತ್ತೆ 2 ಸಣ್ಣ ಈರುಳ್ಳಿಯನ್ನು ನಾನು 2 ತಗೊಂಡಿದ್ದೇನೆ, ಕಟ್ ಮಾಡಿ ಇಡಬೇಕು. ಮತ್ತೆ ಇದು ಚಿಕನ್ ಮಸಾಲ. ನಾನು ಈ ಮಸಾಲವನ್ನು ನನ್ನ ತುಳು ಚಾನೆಲ್ ನಲ್ಲಿ ಹಾಕಿದ್ದೇನೆ, ಇದರಲ್ಲಿ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೇನೆ, ಇದು ಮಸಾಲ ಹೇಗೆ ಮಾಡಿ ಇಡುವುದಂತ, ಸ್ಟೋರೇಜ್ ಮಾಡಿ ಇಡುವುದಂತ. ಮತ್ತೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೆ ಸ್ವಲ್ಪ ಎಣ್ಣೆ. ಈಗ ಫಸ್ಟ್ಗೆ ನಾನು ಇದನ್ನು ಒಗ್ಗರಣೆಯಲ್ಲಿ ಇಡ್ತೇನೆ ಅಣಬೆಯನ್ನು. ನಾನೀಗ ಬಾಣಲಿಟ್ಟಿದ್ದೇನೆ, ಅದಕ್ಕೆ 1/4 ಚಮಚದಷ್ಟು ಎಣ್ಣೆ ಹಾಕ್ತೇನೆ. ಎಣ್ಣೆ ಬಿಸಿಯಾಗಿದೆ, 1/4 ಚಮಚದಷ್ಟು ನಾನು ಸಾಸಿವೆ ಹಾಕ್ತೇನೆ. ಸಾಸಿವೆ ಸಿಡಿತಾ ಇದೆ. ಸಾಸಿವೆ ನಾನು ಕಾಯ್ದಿದ್ದೇನಂತ, ಫ್ರೈ ಆಗಿದ್ದೇನಂತ ಜೋರಲ್ಲಿ ಮಾತಾಡ್ತಾ ಉಂಟು. ಈಗ ನಾನು ಈರುಳ್ಳಿ ಹಾಕ್ತೇನೆ. ಈರುಳ್ಳಿ ಹಾಕೋಣ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕಲೇಬೇಕು, ಯಾಕೆಂದ್ರೆ ಇದು ಸ್ವಲ್ಪ ಗ್ಯಾಸ್ಟ್ರಿಕ್. ಅದಕ್ಕೆ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಈಗ ನಾನು ಸ್ವಲ್ಪ ಅರಸಿನ ಹಾಕ್ತೇನೆ, 1/4 ಚಮಚದಷ್ಟು ಸಾಕು. ಮತ್ತೆ ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪನೇ ಸಾಕು, ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ. ಕರಿಬೇವು ಹಾಕ್ತೇನೆ, ಇದು ಸ್ವಲ್ಪ ಜಾಸ್ತಿ ಇದ್ರೆ, ಸುಕ್ಕ ಮಾಡಿದ್ರೆ ಕೋಳಿ ಸುಕ್ಕದಾಗೆ ತುಂಬಾ ಒಳ್ಳೇದಾಗ್ತದೆ, ಟೇಸ್ಟ್ ಆಗ್ತದೆ ಮಾತ್ರ. ಈಗ ನಾನು ಅಣಬೆಯನ್ನು ಹಾಕ್ತೇನೆ. ಅಣಬೆ ಹಾಕಿದ ನಂತರ ಗ್ಯಾಸ್ ಮೆಲ್ಲ ಇಡಬೇಕು, ಜಾಸ್ತಿ ಫಾಸ್ಟ್ ಇಡಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅಣಬೆ ಹಾಕಿದ ನಂತರ. ನಿಮಗೆ ಸಿಕ್ಕಿದ್ರೆ ಒಮ್ಮೆ ಈ ತರ ಟ್ರೈ ಮಾಡಿ, ತುಂಬಾ ಸೂಪರ್ ಆಗಿರ್ತದೆ, ತುಂಬಾ ಟೇಸ್ಟ್ ಆಗಿರ್ತದೆ ಮಾತ್ರ. ಬೋನ್ಲೆಸ್ ಚಿಕನ್ ಆಗಿ, ಬೋನ್ಲೆಸ್ ಮಟನ್ ಆಗಿ ಆಗ್ತದೆ, ಬೋನ್ ಇಲ್ಲ, ಖಾಲಿ ಮಾಂಸ ಮಾತ್ರ ಹಾಗೆ. ಇದೀಗ ಬೇಯಲಿ, ನಾವು ಮಸಾಲೆ ರೆಡಿ ಮಾಡುವ, ಇದಕ್ಕೆ ಒಂದು ಮುಚ್ಚಳ ಇಡುವ ನೋಡಿ. ಈಗ ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಈ ಮಸಾಲವನ್ನು 3 ಚಮಚದಷ್ಟು ತಗೊಂಡಿದ್ದೇನೆ ನಾನು, ಅಷ್ಟೇ ಸಾಕು, ಜಾಸ್ತಿ ಖಾರ ಬೇಡ. ಇದನ್ನು ಹಾಗೇನೆ ಡ್ರೈ ಪುಡಿ ಮಾಡಬೇಕು, ನೀರು ಹಾಕ್ಲಿಕ್ಕಿಲ್ಲ ನೋಡಿ. ಈ ತರ ಪುಡಿ ಮಾಡಿ ಇಟ್ಕೊಂಡ್ರೆ ಆಯ್ತು. ಜಾಸ್ತಿ ತೆಂಗಿನಕಾಯಿ, ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಅಂತ ಆದ್ರೆ ಸ್ವಲ್ಪ ಜಾಸ್ತಿನೇ ತೆಂಗಿನಕಾಯಿ ಯೂಸ್ ಮಾಡಬಹುದು. ಬೇಯಲಿಕ್ಕೆ ಇಟ್ಟ ಮಶ್ರೂಮ್ ನೋಡಿ, ನೀರ್ ಬಿಡ್ತಾ ಉಂಟು. ಈಗ ನೋಡಿ ಈ ತರ ನೀರ್ ಬಿಡ್ತದೆ, ಅದು ನಾವು ಡ್ರೈ ಆಗಿ ಹಾಕಿದ್ದು, ಈಗ ನೀರ್ ಬಿಡ್ತಾ ಉಂಟು. ಅದು ಅದೇ ನೀರಲ್ಲಿ ಬೇಯಬೇಕು, ನೀರ್ ಹಾಕ್ಲಿಕ್ಕಿಲ್ಲ, ಸ್ಲೋ ಆಗಿಡಿ ಮಾತ್ರ ಗ್ಯಾಸ್. ಈಗ ಎಂತ ಆಗಿದೆ ನೋಡುವ. ಹಾ, ನೀರೆಲ್ಲ ಖಾಲಿ ಆಗಿದೆ ನೋಡಿ, ಎಲ್ಲ ಖಾಲಿ ಆಗಿದೆ ನೀರು.
मसाले हाको इन बेतदे बेग टाइम बेगे मुटे स्मैश आगे नो मसाले रुबिट मसाले हाते नान मिक्स चेना ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ನಾನು ಈಗ ಸ್ವಲ್ಪ 5 ನಿಮಿಷ ಬಿಡುವ ಹಾಗೇನೇ ಮಸಾಲೆ ಎಲ್ಲ ಎಳ್ಕೊಳ್ಳಿಕ್ಕೆ ಸ್ಲೋ ಇಡಿ ಗ್ಯಾಸ್ ಮಾತ್ರ ಉಪ್ಪೆಲ್ಲ ಕರೆಕ್ಟ್ ಇದಾ ಅಂತ ನೋಡಿ ಮುಚ್ಚಳ ಇಟ್ಟು ಬಿಡಬೇಕು ಒಂದು 5 ನಿಮಿಷ ಇರಲಿ ಮಸಾಲೆ ಎಲ್ಲ ಎಳ್ಕೊಳ್ತದೆ ಅದು ಮಶ್ರೂಮ್ ನೋಡಿ ಇದು ಆಗಿದೆ ಈಗ ಡ್ರೈ ಆಗಿದೆ ಸುಕ್ಕ ಎಲ್ಲ ನೀರೆಲ್ಲ ಖಾಲಿ ಆಗಿದೆ ಮತ್ತೆ ಮಸಾಲೆ ಸಹ ಎಳ್ಕೊಂಡು ತುಂಬಾ ಚೆನ್ನಾಗಿ ಪರಿಮಳ ಬರ್ತಾ ಅಂತು ಕಿಚನಲ್ಲಿ ಕುತ್ಕೊಳ್ಳುವಂತ ಆಗ್ತದೆ ಅಷ್ಟು ಸೂಪರ್ ಆಗಿ ಫ್ಲೇವರ್ ಬರ್ತಾ ಅಂತು ಇದಾಗಿದೆ ಗ್ಯಾಸ್ ಆಫ್ ಮಾಡುವ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲ್ಲಡಬೆ ಸಿಕ್ಕಿದ್ರೆ ಈ ಟೈಪ್ ಆಗಿ ಟ್ರೈ ಮಾಡಿ ಓಕೆ ಬೈ